ಸೂರ್ಯನಿಗೆ ಅತ್ಯಂತ ಸಮೀಪವಾದ ಮತ್ತು ಸೌರಮಂಡಲದಲ್ಲಿ ಅತಿ ಸಣ್ಣದಾದ ಗ್ರಹ ಬುಧ. ಈ ಗ್ರಹವು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 88 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಬುಧ ಗ್ರಹವು ಸೂರ್ಯನಿಗೆ ಬಹಳ ಸಮೀಪವಿರುವುದರಿಂದ ಇಲ್ಲಿನ ಉಷ್ಣತೆಯು ಹೆಚ್ಚು. ಈ ಗ್ರಹದ ಬಹಳಷ್ಟು ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ. ಆದರೆ ಈ ಗ್ರಹದ 50% ಭಾಗದ ನಕ್ಷೆಯನ್ನು ತಯಾರಿಸಿದ ಏಕೈಕ ನೌಕೆಯೆಂದರೆ ಮ್ಯಾರಿನರ್ 10. ಅಪ್ಪಳಿಕೆ ಕುಳಿಗಳಿರುವ ಕಾರಣ ಬುಧವು ಹೊರಗಿನಿಂದ ನೋಡುವುದಕ್ಕೆ ನಮ್ಮ ಚಂದ್ರನಂತೆಯೇ ಇರುತ್ತದೆ. ಈ ಗ್ರಹಕ್ಕೆ ಯಾವುದೇ ನೈಸರ್ಗಿಕ ಉಪಗ್ರಹವಿಲ್ಲ, ಅಲ್ಲದೆ ಯಾವುದೇ ವಾಯುಮಂಡಲವೂ ಇಲ್ಲ. ಬುಧದ ಮೇಲ್ಮೈ ತಾಪಮಾನವು 180-430 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿರುತ್ತದೆ. ಚೀನಾ, ಜಪಾನ್, ಕೊರಿಯಾ ದೇಶಗಳಲ್ಲಿ ಈ ಗ್ರಹಕ್ಕೆ ಜಲನಕ್ಷತ್ರ ಎಂದು ಕರೆಯುತ್ತಾರೆ. ಈ ಗ್ರಹವು 4,879 ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ. ಭೂಮಿಯಂತೆಯೇ ಈ ಗ್ರಹವು ಶಿಲೆ ಅಥವಾ ಖನಿಜಗಳಿಂದ ರಚಿತವಾಗಿದ್ದು 70% ಲೋಹ ಮತ್ತು 30% ಸಿಲಿಕೇಟ್ ವಸ್ತುಗಳನ್ನು ಒಳಗೊಂಡಿದೆ. ಈ ಗ್ರಹದ ಒಳಭಾಗದಲ್ಲಿ ಕಬ್ಬಿಣದ ಬಹುದೊಡ್ಡ ವಲಯವಿದೆ. ಭೂಮಿಯ ಕಾಂತಕ್ಷೇತ್ರದ 1%ನಷ್ಟು ಶಕ್ತಿಯುಳ್ಳ ಕಾಂತಕ್ಷೇತ್ರವನ್ನು ಈ ಕಬ್ಬಿಣದ ವಲಯವು ಬುಧಗ್ರಹದ ಮೇಲೆ ಉಂಟು ಮಾಡುತ್ತದೆ. ಬನ್ನಿ, ಬುಧಗ್ರಹದ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ TV ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೂರ್ಯನಿಂದ ಬುಧಗ್ರಹವು ಸುಮಾರು 6 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದು ಒಂದು ಪರಿಭ್ರಮಣವನ್ನು ಮುಗಿಸಲು 88 ದಿನಗಳು ಬೇಕಾಗುತ್ತದೆ. ಈ ಗ್ರಹದ ಒಂದು ಸೌರ ದಿನವು 176 ಭೂಮಿ ದಿನಗಳಷ್ಟು ಕಾಲಾವಧಿಯನ್ನು ಹೊಂದಿರುತ್ತದೆ. ಭೂಮಿಯಿಂದ ಬುಧಗ್ರಹವು ಸುಮಾರು 9 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ನೀವೇನಾದರೂ 100 ಕೆಜಿ ತೂಕವಿದ್ದರೆ ಬುಧಗ್ರಹದಲ್ಲಿ ನಿಮ್ಮ ತೂಕ ಕೇವಲ 37 ಕೆಜಿ. ಬುಧಗ್ರಹವು ಭೂಮಿಯ ಉತ್ತರಾರ್ಧ ಗೋಳಕ್ಕಿಂತ ದಕ್ಷಿಣಾರ್ಧ ಗೋಳದಿಂದ ಹೆಚ್ಚು ಸುಲಭವಾಗಿ ಕಾಣುತ್ತದೆ. ಈ ಗ್ರಹವು ಕ್ರಿಸ್ತಪೂರ್ವ 2000ಕ್ಕೂ ಮುಂಚೆಯಿಂದ ಪರಿಚಿತವಾಗಿರುವ ಗ್ರಹ. 17ನೇ ಶತಮಾನದಲ್ಲಿ ಗೆಲಿಲಿಯೋ ಮೊದಲ ಬಾರಿಗೆ ದೂರದರ್ಶಕದಿಂದ ಬುಧಗ್ರಹದ ಅವಲೋಕನಗಳನ್ನು ಮಾಡಿದನು. ಬಹಳ ಹಿಂದೆ ಬುಧಗ್ರಹವು ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುತ್ತಿಲ್ಲ ಎಂದು ನಂಬಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಈ ಗ್ರಹವು ವೀಕ್ಷಣಾಯೋಗ್ಯವಾಗಿದ್ದ ಸಂದರ್ಭಗಳಲ್ಲೆಲ್ಲ ಅದರ ಕಕ್ಷೆಯ ಒಂದೇ ಭಾಗದಲ್ಲಿ ಇರುತ್ತಿದ್ದರಿಂದ ಅದರ ಒಂದೇ ಮುಖವು ಪದೇ ಪದೇ ಕಾಣುತ್ತಿತ್ತು. ಆದರೆ ಕೆಪ್ಲರ್ನ ಭವಿಷ್ಯವಾಣಿಯಂತೆ 1631ರಲ್ಲಿ ಬುಧ ಸಂಕ್ರಮಣ ಉಂಟಾಯಿತು. ಸೂರ್ಯನ ಮುಂದೆ ನಡೆದ ಸಂಕ್ರಮಣದ ಒಂದು ವೀಕ್ಷಣೆಯು ಅದೇ ಮೊದಲ ಬಾರಿಗೆ ನಡೆಯಿತು. 1639ರಲ್ಲಿ ಜಿಯೋವಾನಿ ಜುಪಿ ವಿಜ್ಞಾನಿಯು ದೂರದರ್ಶಕವನ್ನು ಉಪಯೋಗಿಸಿ ಬುಧದ ಕಕ್ಷೆಯಲ್ಲೂ ಪಕ್ಷಗಳುಂಟಾಗುತ್ತದೆ ಎಂದು ಸಾಬೀತುಪಡಿಸಿದನು. ಈ ಅವಲೋಕನೆಯಿಂದ ಬುಧಗ್ರಹವು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ನಿರ್ಣಾಯಕವಾಗಿ ಸಾಬೀತಾಯಿತು. ಭೂಮಿಯಿಂದ ನೋಡಿದಂತೆ ಒಂದು ಗ್ರಹದ ಮುಂದೆ ಇನ್ನೊಂದು ಗ್ರಹವು ಹಾದು ಹೋಗುವ, ಮರೆ ಮಾಡುವ ಘಟನೆಯು ಬಹಳ ಅಪರೂಪ. ಬುಧ ಮತ್ತು ಶುಕ್ರ ಗ್ರಹಗಳು ಪ್ರತಿ ಕೆಲವು ಶತಮಾನಗಳಿಗೊಮ್ಮೆ ಒಂದು ಇನ್ನೊಂದನ್ನು ಮರೆ ಮಾಡುತ್ತವೆ. May 28, 1737 ನಡೆದ ಮರೆಯಾಗುವಿಕೆಯು ಇತಿಹಾಸದಲ್ಲೇ ವೀಕ್ಷಿಸಲಾದ ಏಕೈಕ ಮರೆಯಾಗುವಿಕೆಯ ಘಟನೆ. ಈ ಘಟನೆಯನ್ನು ರಾಯಲ್ ಗ್ರೀನ್ವಿಚ್ ಅಬ್ಸರ್ವೇಟರಿನಲ್ಲಿ ವೀಕ್ಷಿಸಲಾಗಿತ್ತು. ಶುಕ್ರವು ಮತ್ತೆ ಬುಧಗ್ರಹವನ್ನು 114 ವರ್ಷಗಳ ನಂತರ, ಅಂದರೆ 2133ರಲ್ಲಿ ಮರೆ ಮಾಡುತ್ತದೆ. ಬುಧವು ಸೂರ್ಯನಿಗೆ ಬಹಳ ಹತ್ತಿರವಿರುವುದರಿಂದ ಭೂಮಿಯಿಂದ ಬುಧವನ್ನು ತಲುಪಲು ಕೆಲವು ಕ್ಲಿಷ್ಟಕರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬುಧಗ್ರಹವನ್ನು ಸಮೀಪಿಸಿರುವ ಏಕೈಕ ಗಗನ ನೌಕೆ ಮ್ಯಾರಿನರ್ 10, ಇದನ್ನು ನಾಸಾದ ಬಾಹ್ಯಾಕಾಶ ಕೇಂದ್ರದಿಂದ 1974ರಲ್ಲಿ ಉಡಾಯಿಸಲಾಯಿತು. ಇದರ ಸಹಾಯದಿಂದ ಈ ಗ್ರಹದ ಮೇಲ್ಮೈ ಲಕ್ಷಣ,
ಕಾಂತಶಕ್ತಿ ಹಾಗೂ ಇನ್ನು ಅನೇಕ ಮಾಹಿತಿಗಳು ಲಭ್ಯವಾಗಿದ್ದವು. ಆದರೆ ಕೆಲವು ದಿನಗಳ ನಂತರ ಇದರ ಇಂಧನವು ಖಾಲಿಯಾದ ಕಾರಣ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿತ್ತು. ಬುಧ ಗ್ರಹಕ್ಕೆ ಎರಡನೇ ಯಾತ್ರಿಯಾದ ಮೆಸೆಂಜರ್ ಅನ್ನು ಆಗಸ್ಟ್ 2, 2004 ಎರಡು ರಾಕೆಟ್ಗಳ ಮೇಲೆ ಉಡಾಯಿಸಲಾಯಿತು. ಮೆಸೆಂಜರ್ ಶೋಧಕವು ಮ್ಯಾರಿನರ್ 10 ತೆಗೆದಿದ್ದಕ್ಕಿಂತ ಹೆಚ್ಚು ಉತ್ತಮ ದರ್ಜೆಯ ಚಿತ್ರಗಳನ್ನು ತೆಗೆಯಬಲ್ಲ ಉಪಕರಣಗಳನ್ನು ಹೊಂದಿದೆ. ನಂತರ ಜಪಾನ್ ಮತ್ತು ಯುರೋಪ್ ಬಾಹ್ಯಾಕಾಶ ಸಂಸ್ಥೆಯು ಜಂಟಿಯಾಗಿ ಬೆಪಿಕೊಲಂಬೋ ಎಂಬ ಹೆಸರಿನ ಬುಧಯಾತ್ರೆಯನ್ನು 2013 ಹಾರಿಸಲಾಯಿತು. ಬುಧ ಗ್ರಹದ ಅನ್ವೇಷಣೆಯಲ್ಲಿ ಮಹತ್ತರವಾದ ಕೊಡುಗೆ ನೀಡಿದ ವಿಜ್ಞಾನಿಗಳಾದ ಗ್ಯುಸೆಪ್ ಬೆಫಿ ಮತ್ತು ಕೊಲಂಬೋ ಹೆಸರನ್ನು ಈ ಉಪಗ್ರಹಕ್ಕೆ ಇಡಲಾಗಿದೆ. ಸೋ ಫ್ರೆಂಡ್ಸ್, ಇದಾಗಿದ್ದು ಬುಧ ಗ್ರಹದ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.